ನಿಮ್ಮ ಗೌರ್ಮೆಂಟ್ ಜಾಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೆವಿ ಇಂಜಿನಿಯರಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ ಜಾರಿಯಾಗಿರುವಂತಹ ನೋಟಿಫಿಕೇಶನ್ ಕುರಿತಾಗಿ ಮಾಹಿತಿಯನ್ನ ಹಂಚ್ಕೊತಾ ಇದ್ದೇವೆ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಕರೆದಿರುವಂತಹ ಹುದ್ದೆಗಳ ವರ್ಗೀಕರಣ ಈ ರೀತಿಯಾಗಿದೆ. ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಸೊ 6 ಹುದ್ದೆಗಳನ್ನ ತುಂಬುತ್ತಾ ಇದ್ದಾರೆ. ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ 12 ಹುದ್ದೆಗಳು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ 10 ಹುದ್ದೆಗಳು, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಲ್ಲಿ 6 ಹುದ್ದೆಗಳು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಲ್ಲಿ 6 ಹುದ್ದೆಗಳು, ಮೆಕ್ಯಾನಿಕಲ್ ಅಥವಾ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಅಲ್ಲಿ 55 ಹುದ್ದೆಗಳು, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಲ್ಲಿ 3 ಹುದ್ದೆಗಳು, ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ಅಲ್ಲಿ 10 ಹುದ್ದೆಗಳು, ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಅಂಡ್ ಅಕೌಂಟ್ಸ್ ಅಲ್ಲಿ 8 ಹುದ್ದೆಗಳು. ಒಟ್ಟಾಗಿ 116 ಹುದ್ದೆಗಳನ್ನ ಇಲ್ಲಿ ನೇಮಕ ಮಾಡ್ಕೊತಿದ್ದಾರೆ. ಅದೇ ರೀತಿಯಾಗಿ ಸಿವಿಲ್ ಇಂಜಿನಿಯರ್ ಸಿವಿಲ್ ಅಲ್ಲಿ ಅಂದ್ರೆ ಡಿಪ್ಲೊಮಾ ಅಲ್ಲಿ ಸಿವಿಲ್ ಅಲ್ಲಿ 3 ಹುದ್ದೆಗಳು, ಕಂಪ್ಯೂಟರ್ ಸೈನ್ಸ್ ಅಲ್ಲಿ 6 ಹುದ್ದೆಗಳು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ 4 ಹುದ್ದೆಗಳು, ಈ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ 3 ಹುದ್ದೆಗಳು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ 3 ಹುದ್ದೆಗಳು, ಮೆಕ್ಯಾನಿಕಲ್ ಅಲ್ಲಿ 27 ಹುದ್ದೆಗಳು, ಇಂಡಸ್ಟ್ರಿಯಲ್ಲಿ 2 ಹುದ್ದೆಗಳು, ಮೆಟಲರ್ಜಿಯಲ್ಲಿ 5 ಹುದ್ದೆಗಳು. ಸೊ ಇದು ಒಟ್ಟಾಗಿ 53 ಹುದ್ದೆಗಳು ಏನಿದೆ ಅಲ್ಲ, ಇದು ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ ಗಳಿಗೆ ಇರುತ್ತೆ ಸ್ನೇಹಿತರೆ. ಸೊ ಒಟ್ಟಾಗಿ ನೋಡೋದಾದ್ರೆ ಇಂಜಿನಿಯರಿಂಗ್ ಅಲ್ಲಿ 116 ಹುದ್ದೆಗಳು, ಡಿಪ್ಲೊಮಾ ಅವರಿಗೆ 53 ಹುದ್ದೆಗಳು, ಒಟ್ಟಾಗಿ 169 ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ. ಸೊ ಇನ್ನ ಹುದ್ದೆಗಳು ಏನಿದೆ ಅಲ್ಲ, ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ವರೆಗೂ ಅಭ್ಯರ್ಥಿಗಳು ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರ್ಬೇಕು, ರಿಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರ್ಬೇಕು ಅಂತ ಕೇಳಿದ್ದಾರೆ. ಅದೇ ರೀತಿಯಾಗಿ ಈ ಏನು ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಅಲ್ಲಿ ಗ್ರಾಜ್ಯುಯೇಷನ್ ಕೇಳಿದ್ದಾರೆ. ಇಂಜಿನಿಯರಿಂಗ್ ಅನ್ನ ಹೊರತುಪಡಿಸಿ ಯಾವ್ದಾದ್ರು ಸಬ್ಜೆಕ್ಟ್ ಅಲ್ಲಿ ನೀವು ಗ್ರಾಜ್ಯುಯೇಷನ್ ಮಾಡಿದ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ನಮ್ದು ಪರ್ಸೆಂಟೇಜ್ ಏನಿದೆಲ್ಲ ಡಿಗ್ರಿಯಲ್ಲಿ ಆ ಎಕ್ಸಾಮಿನೇಷನ್ ಗ್ರಾಜ್ಯುಯೇಟ್ ಅಥವಾ ಟೆಕ್ನಿಕಲ್ ಅಂದ್ರೆ ಡಿಪ್ಲೊಮಾ ಅಲ್ಲಿ ಪಡೆದಂತ ಅಂಕಗಳ ಆಧಾರದ ಮೇಲೆ ಇಲ್ಲಿ ಸೆಲೆಕ್ಷನ್ ಅನ್ನ ಮಾಡ್ಕೋತಾರೆ ಸ್ನೇಹಿತರೆ. ಏಜ್ ಲಿಮಿಟ್ ಬಂದ್ಬಿಟ್ಟು 29/2/2020 ಅಟ್ ಲೀಸ್ಟ್ 18-30 ಒಳಗಾದ್ರೂ ಅಭ್ಯರ್ಥಿಗಳ ಒಂದು ವಯಸ್ಸನ್ನ ಹೊಂದಿರ್ಬೇಕು. ಅದೇ ರೀತಿಯಾಗಿ ಈ ಏಜ್ ಅಲ್ಲಿ ಕೊನೆ ಒಂದು ಏಜ್ ಅಂದ್ರೆ 30 ಏನಿದೆ ಅಲ್ಲ, ಸೊ ಅದಕ್ಕೆ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ. ಎಸ್ಸಿ ಎಸ್ಟಿ ಒಬಿಸಿ ನಾನ್ ಕ್ರಿಮಿ ಲೇಯರ್ ಅಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ಮತ್ತೆ PWD ಕ್ಯಾಂಡಿಡೇಟ್ಸ್ ಗಳಿಗೆ ಸೊ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ. ಆದ್ರೆ ಜನರಲ್ ಅಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 30 ವರ್ಷ ಒಂದು ಏಜ್ ಲಿಮಿಟ್ ಇರುತ್ತೆ. ಇನ್ನು ಪ್ರತಿ ತಿಂಗಳು ಅಭ್ಯರ್ಥಿಗಳಿಗೆ 9,000 ನೀಡಲಾಗುತ್ತೆ ಪ್ರತಿ ತಿಂಗಳು. ಗ್ರಾಜ್ಯುಯೇಟ್ ಅಪರೆಂಟೈಸ್ ಅವರಿಗೆ 8,000, ಡಿಪ್ಲೊಮಾ ಮಾಡಿದವರಿಗೆ ನೀಡಲಾಗುತ್ತೆ. ಅದೇ ರೀತಿಯಾಗಿ ರಿಸರ್ವೇಷನ್ಸ್ ಗಳು ಕೂಡ ಇರುತ್ತೆ. ಎಸ್ಸಿ ಎಸ್ಟಿ ಒಬಿಸಿ ಇಡಬ್ಲ್ಯೂಎಸ್ ಮತ್ತೆ PWD ಕ್ಯಾಂಡಿಡೇಟ್ಸ್ ಗಳಿಗೆ ಏನಿದೆ ಇಲ್ಲ ರಿಸರ್ವೇಷನ್ಸ್ ಕೂಡ ನಾವಿಲ್ಲಿ ನೋಡಬಹುದು. ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಒಬಿಸಿ ನಾನ್ ಕ್ರಿಮಿ ಲೇಯರ್ ಮತ್ತೆ ಅದರ್ಸ್ ಇಡಬ್ಲ್ಯೂಎಸ್ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಎಸ್ಸಿ ಎಸ್ಟಿ PWD ಕ್ಯಾಂಡಿಡೇಟ್ಸ್ ಗಳಿಗೆ ಸೊ ಯಾವುದೇ ಫೀಸ್ ಇರುವುದಿಲ್ಲ. ಇನ್ನ ಪೇಮೆಂಟ್ ಮೆಥಡ್ ಬಂದ್ಬಿಟ್ಟು ಸ್ವೈಪ್ ಮೆಷಿನ್ ಮೂಲಕ ನೀವು ಅಪ್ಲಿಕೇಶನ್ ಫೀಸ್ ಅನ್ನ ನೀವು ತುಂಬಬಹುದು, ಅಥವಾ ಬ್ಯಾಂಕ್ DD ಮೂಲಕ ಕೂಡ ಅಂದ್ರೆ ಹೆವಿ ಇಂಜಿನಿಯರಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ರಾಂಚಿ ಆಫ್ ನ್ಯಾಷನಲೈಸ್ಡ್ ಬ್ಯಾಂಕ್ ಅಂದ್ರೆ ಯಾವ್ದಾದ್ರು ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಹೋಗಿ ಸೊ ಇವರ ಹೆಸರಲ್ಲಿ DD ಅನ್ನ ಕೂಡಿ ನೀವು ತುಂಬಬಹುದು. ಇನ್ನ ಪ್ರಮುಖವಾದ ದಿನಾಂಕಗಳು ಅಪ್ಲಿಕೇಶನ್ ಬರೆಸಲಿಕ್ಕೆ ವೆಬ್ಸೈಟ್ ಅಲ್ಲಿ ಅಂದ್ರೆ 14/3/2020 ಅಪ್ಲಿಕೇಶನ್ ಅನ್ನ ಬರೆಸಬಹುದು. ಅಭ್ಯರ್ಥಿಗಳು ಲಾಸ್ಟ್ ದಿನಾಂಕ 31 ಅಂತ ಕೊಟ್ಟಿದ್ದಾರೆ, ಇದು ಎಕ್ಸ್ಟೆಂಡ್ ಆಗ್ಬಿಟ್ಟು ಇವಾಗ 25 ಏಪ್ರಿಲ್ ವರೆಗೂ ನೀವು ಅಪ್ಲಿಕೇಶನ್ ನ ಬರೆಸಬಹುದು. ಇದೊಂದು ಗಮನ ಇರಲಿ, ಇದು ಆನ್ಲೈನ್ ಅಲ್ಲ ಆಫ್ಲೈನ್ ರಿಕ್ರೂಟ್ಮೆಂಟ್ ಇರುತ್ತೆ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಜೊತೆಗೆ ಅಟ್ಯಾಚ್ ಮಾಡಿರ್ತಕ್ಕಂತಹ ಒಂದು ಡಾಕ್ಯುಮೆಂಟ್ಸ್ ಗಳು ಈ ರೀತಿಯಾಗಿದ್ದಾವೆ. ಸೊ 10th ಸರ್ಟಿಫಿಕೇಟು, ಮಾರ್ಕ್ ಶೀಟ್ಸ್ ಗಳು, ಪಾಸಿಂಗ್ ಸರ್ಟಿಫಿಕೇಟ್ಸ್, ಅದೇ ರೀತಿಯಾಗಿ ಫೈನಲ್ ಇಯರ್ ಮಾರ್ಕ್ ಶೀಟ್ಸ್ ಗಳು, ಗ್ರಾಜ್ಯುಯೇಟ್ ಡಿಪ್ಲೊಮಾ ಸರ್ಟಿಫಿಕೇಟ್ಸ್, ಕಾಸ್ಟ್ ಸರ್ಟಿಫಿಕೇಟ್, PWD ಸರ್ಟಿಫಿಕೇಟ್, EWS ಸರ್ಟಿಫಿಕೇಟ್, ಅದೇ ರೀತಿಯಾಗಿ ಆಧಾರ್ ಕಾರ್ಡ್, ಆಮೇಲೆ ಪೇಮೆಂಟ್ ಮಾಡಿರ್ತಾರಲ್ಲ ಸೊ ಅದು ಪೇಮೆಂಟ್ ಮಾಡಿದ ಕುರಿತಾಗಿ ಒಂದು ರೆಸಿಪ್ಟ್ ಇರುತ್ತಲ್ಲ ಅದನ್ನ, ಆಮೇಲೆ ಸೆಲ್ಫ್ ಅಂಡರ್ಟೇಕಿಂಗ್ ಏನಿದೆ ಅಲ್ಲ ಅದನ್ನು ಕೂಡ ಮಾಡಿಬಿಟ್ಟು ನೀ ಅಪ್ಲಿಕೇಶನ್ ಜೊತೆಗೆ ಸೆಂಡ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಅಪ್ಲಿಕೇಶನ್ ಫಾರ್ಮೆಟ್ www.hecltd.com ಇಲ್ಲಿ ಹೋಗ್ಬಿಟ್ಟು ನಿಮ್ದು ಅಪ್ಲಿಕೇಶನ್ ಅವೈಲೇಬಲ್ ಇರುತ್ತೆ.
ಅದನ್ನ ತಗೊಂಡ್ಬಿಟ್ಟು ಅದನ್ನ ಫಿಲ್ ಮಾಡ್ಬೇಕು. ತುಂಬಿದ ನಂತರದಲ್ಲಿ ನೀವು ಡಾಕ್ಯುಮೆಂಟ್ಸ್ ಏನ್ ಹೇಳಿದ್ವಲ್ಲ ಆ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಅಟ್ಯಾಚ್ ಮಾಡ್ಬಿಟ್ಟು ಸ್ಪೀಡ್ ಪೋಸ್ಟ್ ಮೂಲಕ ಅಥವಾ ಏನು ರಜಿಸ್ಟರ್ಡ್ ಪೋಸ್ಟ್ ಅಥವಾ ಬೈ ಹ್ಯಾಂಡ್ ಕೂಡ ನೀವು ಇದನ್ನ ಸೆಂಡ್ ಮಾಡಬಹುದು. ಸೊ ಇದು ಎನ್ವಲಪ್ ಮೇಲ್ಗಡೆ, ಸೊ ಇದು ಅಡ್ರೆಸ್ ಅನ್ನ ನೀವು ಫಿಲ್ ಮಾಡ್ಬಿಟ್ಟು ಸೆಂಡ್ ಮಾಡ್ಬೇಕಾಗುತ್ತೆ. ಕೊನೆ ದಿನಾಂಕ 31 ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಆದ್ರೆ ಎಕ್ಸ್ಟೆಂಡ್ ಇವಾಗ ಎಕ್ಸ್ಟೆಂಡ್ ಡೇಟ್ ಬಂದ್ಬಿಟ್ಟು 25 April ಇರುತ್ತೆ ಸ್ನೇಹಿತರೆ. 5 ಗಂಟೆ ಒಳಗಡೆ ನಿಮ್ದು ತಲುಪೋ ಹಾಗೆ ಸೆಂಡ್ ಮಾಡ್ಬೇಕು. ಸೊ ಫ್ರೆಂಡ್ಸ್, ಇದು ಈ ರಿಕ್ರೂಟ್ಮೆಂಟ್ ಕುರಿತಾದಂತ ಮಾಹಿತಿ. ಸೊ ಈ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ, ಸರಿಯಾಗಿ ಓದ್ಕೊಂಡ್ಬಿಟ್ಟು ಅರ್ಹರಾಗಿದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕಿ. ಥ್ಯಾಂಕ್ ಯು.